SSM ID SSM 57965, Education Bachelor's. Vikram Sridhar, age 29, caste Brahmin Iyengar. SSM ID SSM 56892, Education Bachelor's. Rajalakshmi Narayan, age 26, caste Brahmin Iyer. SSM ID SSM 57722, Education Bachelor's. ಪ್ರೊಫೈಲ್ಗಳನ್ನ ನೋಡಿದ್ರೆ ಅಲ್ವಾ ವೀಕ್ಷಕರೇ, ಇದರಲ್ಲಿ ಯಾವುದಾದ್ರೂ ಪ್ರೊಫೈಲ್ ಇಷ್ಟ ಆಗಿದ್ರೆ ನೀವೇನು ಮಾಡ್ಬೋದು, www.sreeshankaramatrimony.com ಈ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಿ ನೀವು ನಿಮ್ಮ ಪ್ರೊಫೈಲ್ನ ರಿಜಿಸ್ಟರ್ ಮಾಡಿಕೊಂಡು ಅಲ್ಲಿ ನಿಮಗೆ ಇಷ್ಟವಾದಂಥ ಪ್ರೊಫೈಲ್ನ ನೋಡಿಕೊಂಡು ನಿಮ್ಮ ಬಾಳ ಸಂಗಾತಿಯನ್ನು ಅರಸ್ಕೊಳ್ಬೋದು. ಅಥವಾ ಹೀಗೇ ಶ್ರೀಶಂಕರ ಮ್ಯಾಟ್ರಿಮೋನಿ ಅವರ ಕಚೇರಿ ಸಂಪಿಗೆ ರೋಡ್ನಲ್ಲಿ ಬೆಂಗಳೂರಿನಲ್ಲಿ ಮಲ್ಲೇಶ್ವರಂನಲ್ಲಿದೆ, ಅಥವಾ ಇದರ ಕೇಂದ್ರ ಕಚೇರಿ ಬಂದು ನ್ಯೂ BL ರೋಡ್ನಲ್ಲಿದೆ. ನೀವು ಯಾವುದೇ ಕಚೇರಿಗೆ ಬೇಕಾದರೂ ಬಂದು ನಿಮ್ಮ ಪ್ರೊಫೈಲ್ನ ರಿಜಿಸ್ಟರ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇನ್ನು ನಮ್ಮ ಅಮ್ಮ ಅವರು ತಿಳಿಸ್ತಾ ಇದ್ರು, ಇವಾಗ ಕುಳಿಕ ಕಾಳ ಸರ್ಪದೋಷದ ಬಗ್ಗೆ ತಿಳಿಸಿದ್ರು. ಇನ್ನು ರಾಹು ಕೇತುಗಳು ಸಪ್ತಮದಲ್ಲೇ ಇದ್ರೆ ಇನ್ನೇನಾಗುತ್ತೆ ಅಂತ ಹೇಳಿಬಿಟ್ಟು ನಾನೊಂದು ಪ್ರಶ್ನೆಯನ್ನು ಮುಂದಿಟ್ಟಿದ್ದೆ. ಆ ಪ್ರಶ್ನೆಗೆ ಉತ್ತರವನ್ನು ನಾವು ಕಲ್ಯಾಣ ಮಸ್ತು ಕಾರ್ಯಕ್ರಮದಲ್ಲಿ ಒಂದು ಪುಟಾಣಿ ಬ್ರೇಕ್ ಆದ ನಂತರ ಕೇಳಿ ತಿಳ್ಕೊಳ್ಳೋಣ. ಈಗ ನಮ್ಮ ಕಲ್ಯಾಣ ಮಸ್ತು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಕಲ್ಯಾಣ ಮಸ್ತು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ವಿರಾಮದ ನಂತರ ಸ್ವಾಗತ ವೀಕ್ಷಕರೇ. ಇವತ್ತಿನ ದಿನ ನಾನು ಅಮ್ಮ ಅವ್ರ ಜೊತೆ ರಾಹು ಕೇತುಗಳ ಬಗ್ಗೆ ಮಾತಾಡ್ತಾ ಇದ್ದೆ, ಹಾಗೆಯೇ ಕುಳಿಕ ಕಾಳಸರ್ಪ ದೋಷದ ಬಗ್ಗೆ ಅವರು ತಿಳಿಸಿದ್ರು. ನಾನು ಅಮ್ಮ ಅವ್ರಿಗೆ ಒಂದು ಪ್ರಶ್ನೆಯನ್ನು ಮುಂದಿಟ್ಟಿದ್ದೆ. ರಾಹು ಕೇತುಗಳು ಒಂದಕ್ಕೊಂದು ಸಪ್ತಮದಲ್ಲೇ ಇರುತ್ತವೆ, ಇದು ಒಂಥರ ಸಪ್ತಮಾಧಿಪತಿಯ ದೋಷವೇ ಆಯಿತು. ಈ ಸಪ್ತಮಾಧಿಪತಿ ದೋಷಕ್ಕೂ ಕಾಳಸರ್ಪ ದೋಷಕ್ಕೂ ಏನಾದರೂ ಸಂಬಂಧ ಇದೆಯಾ? ಸಂಬಂಧ ಇದೆ ಅಂತ ಹೇಳೋದಿಕ್ಕಾಗೋದಿಲ್ಲ. ಯಾಕೆಂದರೆ ಈಗ ಸಪ್ತಮಾಧಿಪತಿಯ ದೋಷವನ್ನು ನಾವು ಹೇಳೋದು ಲಗ್ನವನ್ನು ಅನುಸರಿಸಿ, ಚಂದ್ರನನ್ನು ಅನುಸರಿಸಿ. ನಾನು ಈಗಾಗಲೇ ನಿಮಗೆ ಸಾಯಣ ಪಂಚಾಂಗ ಹಾಗೂ ಇದು ನಿರಯಣ ಪಂಚಾಂಗದ ಬಗ್ಗೆ ಮಾತಾಡಿದ್ದೆ. ಚಂದ್ರನಿಂದ ಏಳನೆಯ ಮನೆಯಲ್ಲಿರತಕ್ಕಂತಹ ಗ್ರಹಗಳನ್ನು ತೆಗೆದುಕೊಂಡು, ಲಗ್ನದಿಂದ ಏಳನೆಯ ಮನೆಯಲ್ಲಿರತಕ್ಕಂತಹ ಗ್ರಹಗಳನ್ನು ತೆಗೆದುಕೊಂಡು ನಾವು ಸಪ್ತಮಾಧಿಪತಿಯ ದೋಷವನ್ನು ಹೇಳ್ತೀವಿ. ಇವಾಗ ವೃಷಭದಲ್ಲಿ ರಾಹು ಇದ್ದಾನೆ, ಹಾಗೆ ಕೇತು ವೃಶ್ಚಿಕದಲ್ಲಿದ್ದಾನೆ. ಲಗ್ನ ಮಕರ ಲಗ್ನವೋ ಕುಂಭ ಲಗ್ನವೋ ಆಗಿದೆ. ಆಗ ಆ ಕುಂಭ ಲಗ್ನಕ್ಕೆ ಏಳನೇ ಮನೆ ಯಾವುದಾಗಿದೆಯೇ ಅದು ಅಂದರೆ ಸಿಂಹ, ಅಥವಾ ಮಕರ ಲಗ್ನಕ್ಕೆ ಕಟಕ ಏಳನೇ ಮನೆಯಾಗಿರುತ್ತೆ, ಅಲ್ಲಿ ಗ್ರಹಗಳು ಕುಳಿತುಕೊಂಡಿದ್ದರೆ ಅದು ಸಪ್ತಮಾಧಿಪತಿಯ ದೋಷ. ರಾಹು ಕೇತುಗಳು ಯಾವಾಗಲೂ ಪರಸ್ಪರ ಸಮಸಪ್ತಕದಲ್ಲೇ 180 ಡಿಗ್ರೀಸ್ನಲ್ಲಿರುತ್ತೆ. ಇದು ಸಪ್ತಮಾಧಿಪತಿಯ ದೋಷಕ್ಕೆ ನಾವು ಕನ್ಸಿಡರ್ ಮಾಡೋದಿಲ್ಲ. ಇದನ್ನು ರಾಹು ಕೇತುಗಳ ದೋಷ ಅಥವಾ ಸರ್ಪದೋಷಕ್ಕಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ತೀವಿ. ಓಕೆ, ಈಗ ವೀಕ್ಷಕರೊಬ್ಬರು ನಮಗೆ ಕರೆ ಮಾಡಿದ್ದಾರೆ, ಬನ್ನಿ ಅವರು ಯಾರು ಅಂತ ತಿಳ್ಕೊಳ್ಳೋಣ. ಹಲೋ, ನಮಸ್ಕಾರ. ಹಲೋ, ಯಾರು ಮಾತಾಡ್ತಾ ಇರೋದಮ್ಮ? ನಾನು ಕುಂದಾಪುರದಿಂದ. ನಿಮ್ಮ ಹೆಸರಮ್ಮ? ನನ್ನ ಹೆಸರು ಶಾಂತ ಅಂತ. ಬಗ್ಗೆ ಕೇಳ್ಬೇಕಿತ್ತು. ಶಾಂತ, ನಿಮ್ಮ ಮಗನ ಹೆಸರು? ಮಗನ ಹೆಸರು ನೂತನ್ ಅಂತ. ನೂತನ್? ನೂತನ್. ಓಕೆ, ನೂತನ್ ಹುಟ್ಟಿರೋದು ಡೇಟ್ ಆಫ್ ಬರ್ತ್? 2484. 2484 ಅಲ್ಲ, 7 7 7 7 7/4/1984. ಎಂಟು ಮೂವತ್ತು ಬೆಳಗ್ಗೆ. ಮತ್ತೆ ಹುಟ್ಟಿರುವಂತ ಇದು ಜಾಗ? ಕೋಟೇಶ್ವರ. ಕೋಟೇಶ್ವರ ಎಲ್ಲಮ್ಮ ಬರುತ್ತಿದ್ದು? ಕುಂದಾಪುರ ತಾಲೂಕಲ್ಲಿ. ಓಕೆ, ಕುಂದಾಪುರದಲ್ಲೇನಾ? ಓಕೆ, ಏನ್ ಕೇಳ್ಬೇಕಾಗಿತ್ತಮ್ಮ? ಮದ್ವೆ ಯಾವಾಗ ಆಗತ್ತ? ಓಕೆ, 7/4/1984 ಬೆಳಗ್ಗೆ 8:30 ಹುಟ್ಟಿರೋದು ಸಿಗ್ತಾಳೆ. ಓಕೆ 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 ಓಕೆ, ನಮ್ಮ ಅಮ್ಮ ಅವ್ರ ಹತ್ರ ಕೇಳ್ಬೋದು ಅದನ್ನೆಲ್ಲ. ಅಮ್ಮ ನಮಸ್ಕಾರ. ನಮಸ್ಕಾರ. 7/4/1984 ಶನಿವಾರದಂದು ಮೃಗಶಿರ ನಕ್ಷತ್ರದಲ್ಲಿ ಜನನವಾಗಿದೆ. ಸೊ ನೀವು ಯಾವಾಗ ಮದುವೆ ಆಗತ್ತೆ ಮತ್ತೆ ಹೇಗೆ ಅಂತ ಇಟ್ಟಿದ್ದೀರಾ? ಬೆಳಗ್ಗಿಂದಲೂ ಕಾಳಸರ್ಪ ದೋಷಗಳ ಬಗ್ಗೆನೆ ಮಾತಾಡ್ತಾ ಇದೀವಿ. ಇದು ಅರ್ಧ ಕಾಳಸರ್ಪ ದೋಷವಿರತಕ್ಕಂತಹ ಜಾತಕ. ನೀವು ಮೊಟ್ಟ
ಮೊದಲು ಕಾಳಸರ್ಪ ದೋಷದ ಪರಿಹಾರವನ್ನ ಮಾಡಿಸಿಕೊಂಡು ಬನ್ನಿ. ಖಂಡಿತವಾಗಿಯೂ ನಿಮಗೆ ನಿಮ್ಮ ಒಂದು ಆಸೆಗೆ ಬೇಕಾದಂತಹ ಹುಡುಗಿಯೇ ಸಿಗ್ತಾಳೆ. ಇನ್ನೊಂದು ವಿಶೇಷ ಏನು ಅಂದ್ರೆ ನೋಡಿ, ಇವತ್ತು ನಾವು ಕುಲಿಕ ಕಾಳಸರ್ಪ ದೋಷಗಳ ಬಗ್ಗೆ ಮಾತಾಡಿದ್ವಿ. ಈ ಸರ್ಪ ದೋಷವಿರೋದು ಕುಲಿಕ ಕಾಳಸರ್ಪ ದೋಷವೇ. ವೃಷಭ ಲಗ್ನ ಮತ್ತೆ ಕೇತು ವೃಶ್ಚಿಕದಲ್ಲಿ ಅದೇ ಪಾಯಿಂಟ್ ಫಸ್ಟ್ ಕಾಲ್ನಲ್ಲಿ ನಮಗ್ ಬಂದಿದೆ. ಇದು ಅಸ್ಟ್ರಾಲಜಿ ಅನ್ನಿಸ್ಕೊಳ್ಳೋದು, ಇದನ್ನೇ ಹೇಳೋದು ನಾವು. ಇದು ಮತ್ತೆ ನೀವು ಇದನ್ನ ಕುಕ್ಕೆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಶನಿವಾರ ಹೋಗ್ಬೇಕು, ಮಂಗಳವಾರ ಮುಗಿಸ್ಕೊಂಡು ಬರಬೇಕು. ಶನಿವಾರ ದಾರಿಯಲ್ಲಿ ಹೋಗ್ತಾ ಏನು ತಿನ್ನಬಾರದು, ಹೋಟೆಲ್ದು ಮನೆಯಲ್ಲಿ ಕಟ್ಕೊಂಡು ಹೋಗ್ಬೇಕು. ಯಾವ ಮನೆಯಿಂದ ಹೊರಟ್ರೋ ಅದೇ ಮನೆಗೆ ವಾಪಸ್ ಬರಬೇಕು. ಭಾನುವಾರ ಮತ್ತೆ ಸೋಮವಾರ ಸರ್ಪ ಸಂಸ್ಕಾರವನ್ನ ಮಾಡಿಸ್ಬೇಕು. ಮತ್ತೆ ಮಂಗಳವಾರದ ದಿವಸ ಆಶ್ಲೇಷ ಬಲಿ, ಸೋಮವಾರ ಹಾಕಿಕೊಂಡಿದ್ದಂತಹ ಬಟ್ಟೆಗಳನ್ನ ಮಂಗಳವಾರ ಬೆಳಗ್ಗೆ ನದಿ ತೀರದಲ್ಲಿ ಬಿಟ್ಟು ಬರಬೇಕು. ಆಶ್ಲೇಷ ಬಲಿಯನ್ನ ಮುಗಿಸ್ಕೊಂಡು ಸಹ ಸೇಮ್ ರಿಸ್ಟ್ರಿಕ್ಷನ್ಸ್ ನಲ್ಲಿ ನಿಮ್ಮ ಮನೆಗೆ ವಾಪಸ್ ಬರಬೇಕು. ಅಲ್ಲಿಗೆ ಬಂದ ನಂತರ 48 ರಿಂದ 60 ದಿನಗಳ ಒಳಗೆ ಧರ್ಮಸ್ಥಳಕ್ಕೆ ಹೋಗಿ ಒಂದು ಪಂಚಾಮೃತ ಅಭಿಷೇಕ ಅಥವಾ ಏಕವಾರ ರುದ್ರಾಭಿಷೇಕ ಮಾಡಿಸಿಕೊಂಡು ಬನ್ನಿ. ಎಲ್ಲವೂ ಶುಭವಾಗುತ್ತೆ. ನಿಮ್ಮ ಇಷ್ಟಕ್ಕೆ ಬಂದ ಹುಡುಗಿಯೇ ಸಿಗ್ತಾಳೆ. ಇದು ಸ್ವಲ್ಪ ಲವ್ ಮ್ಯಾರೇಜ್ ಆಗತಕ್ಕಂತಹ ಜಾತಕ, ಸ್ವಲ್ಪ ಕ್ಯಾಸ್ಟು ಬದಲಾವಣೆ ಆಗತಕ್ಕಂತಹ ಜಾತಕ. ಆದರೆ ನಿಮಗೆ ಯಾರಾದರೂ ಪರಿಚಯದವರಿದ್ದು ಹಾಗೂ ಸಂಬಂಧ ಕೂಡಿ ಬರುತ್ತೆ. ಎರಡು ವಿಧದಲ್ಲೂ ಸಂಬಂಧ ಕೂಡಿ ಬರತಕ್ಕಂತಹ ಜಾತಕ ಆಗಿರುತ್ತೆ ಇದು. ಸ್ವಲ್ಪ ಎಚ್ಚರಿಕೆಯಿಂದ ಈ ಮದುವೆಯನ್ನ. ಮತ್ತೆ ಇದು ಸಪ್ತಮಾಧಿಪತಿಯ ದೋಷವೂ ಇದೆ ಈ ಜಾತಕದಲ್ಲಿ. ಕುಜಕೇತುಗಳು ಸಪ್ತಮ ಸ್ಥಾನದಲ್ಲಿದ್ದಾರೆ. ಮದುವೆಗೆ ಮೊದಲು ನೀವು 48 ದಿನಗಳ ಕಾಲ ಭಾವೈಕ್ಯ ಜಪವನ್ನ ಮಾಡಿಸಬೇಕು. ಮದುವೆಯ ನಂತರ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿಸಿದರೆ ಈ ಎರಡು ದೋಷಗಳಿಂದಲೂ ಮುಕ್ತಿಯಾಗತ್ತೆ. ಜೀವನ ಚೆನ್ನಾಗಿರುತ್ತೆ, ಸುಖಮಯವಾಗಿರುತ್ತೆ, ಮಕ್ಕಳಾಗ್ತಾರೆ, ಯಾವುದೇ ವಿಧವಾದಂತಹ ತೊಂದರೆ ಇಲ್ಲ. ಒಂದು ಕೆಲಸ ಮಾಡಿ ತಾಯಿ, ಇದು ಮಾಡಿಸಿಕೊಂಡು ಬಂದ ನಂತರ ಪ್ರತಿ ಗುರುವಾರದಂದು ಒಂದು ಹಸುವಿಗೆ ಒಂದು ಹಿಡಿ ಅಕ್ಕಿ, ಒಂದು ಹಿಡಿ ಬೆಲ್ಲ, ಒಂದು ಬಾಳೆಹಣ್ಣು ಇಟ್ಟು 4 ಪಾದಗಳಿಗೂ ಅರಿಶಿನ ಕುಂಕುಮವನ್ನು ಇಟ್ಟು ಒಮ್ಮೆ ಅದರ ಬಾಲವನ್ನು ತೆಗೆದು ತಲೆ ಮೇಲೆ ಇಟ್ಕೊಳ್ಳಿ. ಇದರಿಂದ ದೋಷಗಳು ಪರಿಹಾರವಾಗಿ ಎಲ್ಲವೂ ಶುಭವಾಗುತ್ತೆ. ಶಾಂತ ಅವರೇ, ಚಿಂತೆ ಮಾಡಬೇಡಿ, ಆದಷ್ಟು ಬೇಗ ನಿಮ್ಮ ಮಗನಿಗೆ ಕಂಕನ ಭಾಗ್ಯ ಕೂಡಿ ಬರಲಿ ಅಂತ ಹಾರೈಸ್ತಾ. ಇನ್ನು ನೆಕ್ಸ್ಟ್ ನಮಗೆ ಒಬ್ರು ಕರೆ ಮಾಡಿದ್ದಾರೆ, ಬನ್ನಿ ಅವ್ರು ಯಾರು ಅಂತ ನೋಡೋಣ. ಹಲೋ, ನಮಸ್ಕಾರ, ಯಾರು ಮಾತಾಡ್ತಾ ಇರೋದು? ಶರತ್ ಶರತ್ ಫಾದರ್ ಮಾತಾಡ್ತಾ ಇದ್ರ? ನಿಮ್ಮ ಹೆಸರೇನು ಸರ್? ಶೇಖರ್. ಶೇಖರ್, ನೀವು ನಿಮ್ಮ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಶರತ್ ಅವ್ರದ್ದು. 20 May 1986. ಹುಟ್ಟಿರೋ ಟೈಮು? 2:10 PM. ಹುಟ್ಟಿರೋ ಅಂತ ಜಾಗ, ಪ್ಲೇಸ್? ಬೆಂಗಳೂರು, ತ್ಯಾಗರಾಜನಗರ, ಬೆಂಗಳೂರು. ಓಕೆ, ಏನ್ ಕೇಳ್ಬೇಕಾಗಿತ್ತಪ್ಪ? ಮದುವೆ ನೋಡ್ತಾ ಇದೀನಿ ಮೇಡಮ್. ಹುಡುಕ್ತಾ ಇದೀರಾ? ಹುಡುಕ್ತಾ ಇದೀನಿ ಮೇಡಮ್. ಓಕೆ ಅಮ್ಮ, ಏನ್ ಹೇಳ್ತೀರಾ? ಶರತ್ ಟ್ಯೂಸ್ಡೇ ಮಂಗಳವಾರದ ದಿವಸ ಜನನವಾಗಿದೆ, ಹಸ್ತ ನಕ್ಷತ್ರದಲ್ಲಿ ಜನನವಾಗಿದೆ. ಇವರ ಜಾತಕದಲ್ಲಿ ಯಾವುದೇ ವಿಧವಾದಂತಹ ಸರ್ಪದೋಷವಾಗಲಿ ಕುಜದೋಷವಾಗಲಿ ಯಾವುದೂ ಇಲ್ಲ. ಈ ಜಾತಕದಲ್ಲಿ ಸರ್ಪಿತೃದೋಷವಿದೆ. ನಿಮ್ಮ ಮನೆಯಲ್ಲಿ ಎಲ್ಲೋ ಅವಘಡಗಳು ಸಂಭವಿಸಿದೆ, ಮತ್ತೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಏನೋ ಒಂದು ರೀತಿಯ ಚಿಂತೆಗೆ ಒಳಗಾಗಿದ್ದೀರಾ. ಅದಕ್ಕೆ ಕಾರಣ ಇದು ಮುಖ್ಯವಾದಂತಹದ್ದು. ಏನೇ ಆದರೂ 2016 ಒಳಗಡೆ ಖಂಡಿತವಾಗಿಯೂ ಈ ಹುಡುಗನಿಗೆ ಮದುವೆ ಆಗುತ್ತೆ, ಚಿಂತಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ರಾಹುದಿಶ ಇದೆ, ರಾಹುದಿಶೆಯಲ್ಲಿ ಮದುವೆ ಆಗಲೇಬೇಕು. ಒಮ್ಮೆ ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಪಿತೃ ಪ್ರೇತ ಸಂಸ್ಕಾರ, ತ್ರಿಪಿಂಡ ಶ್ರಾದ್ದ, ನಾರಾಯಣ ಬಲಿಯನ್ನ ಮಾಡಿಸಿಕೊಂಡು ಬನ್ನಿ, ಎಲ್ಲವೂ ಶುಭವಾಗುತ್ತೆ. ಹಾಗೆ ಇವರಿಗೆ ಹೇಳಿ ಪ್ರತಿನಿತ್ಯ ವಿವಾಹ ಮಂಗಳಾಷ್ಟಕ, ಅರ್ಧನಾರೀಶ್ವರ ಸ್ತೋತ್ರ, ದುರ್ಗಾ ಕವಚ ಮತ್ತೆ ಇಂದ್ರಾಕ್ಷಿ ಸ್ತೋತ್ರ, ಇದಿಷ್ಟನ್ನು ಪ್ರತಿನಿತ್ಯ ಒಮ್ಮೆ ಓದ್ತಾ ಬರಲಿ. ಮತ್ತೆ ಒಂದು 21 ಮಂಗಳವಾರಗಳ ಕಾಲ 7 ರೂಪಾಯಿ ದಕ್ಷಿಣೆ ಸಮೇತ 1 1/2 kg ತೊಗರಿ ಬೇಳೆಯನ್ನ ಈಶ್ವರ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ದಾನವನ್ನಾಗಿ ಕೊಟ್ಟು ನವಗ್ರಹಕ್ಕೆ 9 ಪ್ರದಕ್ಷಿಣೆ ಮಾಡಿ ಅಲ್ಲಿನ ಅರ್ಚಕರಿಗೆ ದಾನವನ್ನಾಗಿ ಕೊಟ್ಟು ಈಶ್ವರನಿಗೆ 1-2 ನಮಸ್ಕಾರ ಮಾಡಿಕೊಂಡು ಬರಲಿ. ಖಂಡಿತವಾಗಿಯೂ ಶುಭವಾಗುತ್ತೆ. ಈ ಸಂದರ್ಭಗಳಲ್ಲಿ ಮಾಂಸಾಹಾರ ನಿಷಿದ್ಧ, ಕುಡಿಯಬಾರದು, ಕೆಟ್ಟ ಮಾತುಗಳನ್ನು ಆಡಬಾರದು. ಮನೆಯಲ್ಲಿ ಯಾರಾದರೂ ಮುಟ್ಟಾಗೋರಿದ್ರೆ ಆ ಸಂದರ್ಭಗಳಲ್ಲಿ ನಾನು ಹೇಳಿದಂತಹ ಪರಿಹಾರಗಳನ್ನು ಮಾಡಬೇಡಿ. 5 ದಿನ ಕಳೆದ ನಂತರ ಮಾಡಿ, ಎಲ್ಲವೂ ಶುಭ. 2016 ಟೈಮ್ ಇದೆ, ಅಲ್ಲಿ ತನಕ ಹೋಗಲ್ಲ. ಈ ಯುಗಾದಿಯಿಂದ ಮುಂದಿನ ಯುಗಾದಿ ಒಳಗಡೆ ಖಂಡಿತವಾಗಿಯೂ ಮದುವೆಯಾಗುತ್ತೆ.
ಶೇಖರ್ ಅವರೇ, ಚಿಂತೆ ಮಾಡಬೇಡಿ, ಅಮ್ಮ ಅವರು ಹೇಳಿರುವಂತಹ ಪರಿಹಾರಗಳನ್ನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಈಗ ಮತ್ತೊಬ್ರು ಕರೆ ಮಾಡಿದ್ದಾರೆ. ಅಕಸ್ಮಾತ್ ಈ ಪರಿಹಾರಗಳನ್ನ ಅವ್ರಿಗೆ ಈಗ ಬರ್ಕೊಳ್ಳೋದಿಕ್ಕಾಗದೆ ಹೋದ್ರೆ ರಾತ್ರಿ 11 ರಿಂದ 12 ಗಂಟೆ ತನಕ ಮತ್ತೆ ಮರು ಪ್ರಸಾರವಾಗುತ್ತೆ ಇದೇ ಕಲ್ಯಾಣ ಮಸ್ತು ಕಾರ್ಯಕ್ರಮ. ಸೊ ನಿಮ್ಗೆ ಈ ಪರಿಹಾರಗಳನ್ನ ಇವಾಗ ಬರ್ಕೊಳಕ್ ಆಗ್ಲಿಲ್ಲ ಅಂತ ಹೇಳಿದ್ರು ಮತ್ತೆ ನೀವು ಇದೇ ಕಾರ್ಯಕ್ರಮವನ್ನ ನೋಡಬಹುದು ಇವತ್ತೇನೆ ರಾತ್ರಿ 11 ಗಂಟೆಯಿಂದ 12 ಗಂಟೆಗೆ ಅಂತ ಹೇಳ್ತಾ ಈಗ ಮತ್ತೊಬ್ರು ಕರೆ ಮಾಡಿದ್ದಾರೆ. ಬನ್ನಿ, ಅವ್ರು ಯಾರು ಅಂತ ನೋಡೋಣ. ಹಲೋ, ನಮಸ್ಕಾರ. ಹಲೋ, ಯಾರು ಮಾತಾಡ್ತಾ ಇರೋದಮ್ಮ? ಭದ್ರಾವತಿಯಿಂದ ರಾಜಲಕ್ಷ್ಮಿ ಅಂತ ಮೇಡಮ್. ಓಕೆ, ರಾಜಲಕ್ಷ್ಮಿ ಅವರು ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಭಾವನ್ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವನು ಡೇಟ್ ಆಫ್ ಬರ್ತ್ 7/4/85. 7/4/85 ಯಾರಮ್ಮ ಹುಟ್ಟಿದ್ದಾರೆ? ಹೆಸರು? ವರುಣ ಅಂತ. ವರುಣ. 1:45 ರೋಹಿಣಿ ನಕ್ಷತ್ರ ವೃಷಭ. ಅಲ್ಲ, ಯಾವ ಜಾಗದಲ್ಲಿ ಹುಟ್ಟಿರೋದಮ್ಮ? ಅವರು ತಿಪ್ಟೂರು ತಾಲೂಕ್ ಬರುತ್ತೆ, ಚಿಕ್ಕನಾಯಕನಹಳ್ಳಿ ಅಂತ. ಓಕೆ, ತಿಪ್ಟೂರು. ಓಕೆ, ಹುಡುಕ್ತಾ ಇದೀರಾ ಮದ್ವೆಗೆ? ತುಂಬಾ ಪ್ರಯತ್ನ ಪಡ್ತಾ ಇದೀವಿ, ಆಗುತ್ತೆ ಅನ್ನತ್ತೆ, ಅದ್ರೊಳಗೆ ಅಷ್ಟೊಳಗೆ ಮತ್ತೆ ಕ್ಯಾನ್ಸಲ್ ಆಗೋಗುತ್ತೆ. ಓಕೆ ಓಕೆ, ಅದಕ್ಕೆ ಏನಾದ್ರು ದೋಷ ಪರಿಹಾರ ಏನಾದ್ರು ಇದೆಯಾ ಅಂತ ಕೇಳಿದೆ. ಇದು ಸರ್ಪದೋಷವಿರತಕ್ಕಂತಹ ಜಾತಕ. ಸುಬ್ರಹ್ಮಣ್ಯದಲ್ಲೆಲ್ಲ ಮಾಡ್ಸಿದೀವಿ ಮೇಡಮ್. ನಾನು ಹೇಳಿದ ಹಾಗೆ ಮಾಡಿಸಿದ್ದೀರಾ? ಶನಿವಾರ ಹೋಗಿ ಮಂಗಳವಾರ ಹೋಗಿ ಮಂಗಳವಾರ ಅಂತ ಮಾಡಿಸಿಲ್ಲ, ಮತ್ತೆ ಈ ಮಧ್ಯದಲ್ಲಿ ಏನೋ ಮಾಡಿಸಿದ್ದಾರೆ. ಯಾವ್ಯಾವತ್ತು ಅವರುಗಳಿಗೆ ನಾವು ಏನು ಆಡ್ಕೊಳ್ಬಾರ್ದು, ಕಾಮೆಂಟ್ ಮಾಡಕ್ ನನಗೆ ಇಷ್ಟ ಇಲ್ಲ. ನಮಗೆ ಯಾವ ರೀತಿ ಪರಿಹಾರ ಬೇಕೋ ಆ ರೀತಿ ಮಾಡಿಸ್ಬೇಕು ತಾಯಿ. ಒಂದು ವೇಳೆ ಇದು ಸರ್ಪದೋಷದ ಪರಿಹಾರವಾಗಿದ್ರೆ ನನ್ನ ಕಣ್ಣಿಗೆ ಕಾಣಿಸ್ತಾ ಇರ್ಲಿಲ್ಲ. ಇಲ್ಲಿ ಶ್ಯಾಡೋಸ್ ಕ್ಲೀನ್ ಆಗಿ ಫ್ರೇಮ್ ಆಗ್ತಾ ಇದೆ, ಇದರ ಪರಿಹಾರವಾಗಿಲ್ಲ. ಶನಿವಾರವನ್ನ ರಾಹುವಾರ ಅಂತಲೂ, ಮಂಗಳವಾರವನ್ನ ಕೇತುವಾರ ಅಂತಲೂ ಹೇಳ್ತೀವಿ. ನಾನು ಈ ಹಿಂದಿನ ಕಾಲರ್ಗೆ ಅದರ ಸಂಪೂರ್ಣ ರೂಪದಲ್ಲಿ ಹೇಳಿದ್ದೀನಿ, ಅದನ್ನ ನೋಡಿಕೊಳ್ಳಿ. ಅದನ್ನ ಸಂಜೆ ನೀವು ಆ ಕಾರ್ಯಕ್ರಮವನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಸರ್ಪದೋಷವಾದ ಪರಿಹಾರವನ್ನ ಮಾಡಿಸ್ಕೊಂಡು ಬನ್ನಿ. ಮತ್ತೆ ಇನ್ನೊಂದು ಕೆಲಸ ನೀವು ಮಾಡಬೇಕಾಗಿರತಕ್ಕಂತಹದ್ದು, ಚನ್ನಪಟ್ಟಣದ ಬಳಿ ಒಂದು ನದಿ ನರಸಿಂಹನ ದೇವಸ್ಥಾನವಿದೆ, ಅಲ್ಲಿಗೆ ತಿಂಗಳಿಗೊಂದು ಮಂಗಳವಾರದಂತೆ 12 ಮಂಗಳವಾರಗಳ ಕಾಲ ಹೋಗಿ ಅಲ್ಲಿ ಪೂಜೆಯನ್ನ ಮಾಡಿಸ್ಕೊಂಡು ಬನ್ನಿ. ಖಂಡಿತವಾಗಿಯೂ ಅದ್ರೊಳಗಡೆ ಈ ಹುಡುಗನಿಗೆ ಮದುವೆ ಸೆಟ್ ಆಗುತ್ತೆ, ಯೋಚನೆ ಇಲ್ಲ. 12 ತಿಂಗಳಿಗೊಂದು ಮಂಗಳವಾರ ಮಾತ್ರ ಸಾಕು. ಅವರೊಬ್ಬರೇ ಹೋಗಿ ಬಂದ್ರು ಆಯ್ತು, ಎಲ್ಲರೂ ಏನು ಹೋಗ್ಬೇಕಾಗಿಲ್ಲ. ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ, ಅಷ್ಟರಲ್ಲಿ ಖಂಡಿತವಾಗಿಯೂ ಮದುವೆ ಸೆಟ್ ಆಗುತ್ತೆ. ಸಾಧ್ಯವಾದರೆ ಒಮ್ಮೆ ಒಂದು ಸೋಮವಾರದಂದು ಇಂದು ಬೆಟ್ಟ ಅನ್ನತಕ್ಕಂತಹದ್ದು ಬೆಳ್ತಂಗಡಿ ತಾಲೂಕಿನಲ್ಲಿದೆ, ಅಲ್ಲಿಗೆ ಒಂದು ಸೋಮವಾರ ಹೋಗಿ ಒಂದು ಹಣ್ಣು ಕಾಯಿ ಮಾಡಿಸ್ಕೊಂಡು ಬನ್ನಿ. ಮದುವೆ ಆದ್ಮೇಲೆ ಗಂಡ ಹೆಂಡತಿ ಇಬ್ರು ಬರ್ತೀವಿ ಅಂತ ಹರಿಸ್ಕೊಂಡು ಬರಲಿ. ಖಂಡಿತವಾಗಲೂ ಈ 12 ಮಂಗಳವಾರಗಳ ಒಳಗಡೆ ಮದುವೆ ಸೆಟ್ ಆಗುತ್ತೆ. ಏನು ನೀವು ಯೋಚನೆ ಮಾಡಬೇಕಾಗಿಲ್ಲ. ಶನಿ ಮಹಾನುಭಾವನ ದಿಶೆ ನಡೀತಾ ಇದೆ, ರಾಹು ಭುಕ್ತಿ ಬರುತ್ತೆ ನಾಳೆ ಆಗಸ್ಟ್ ಆದ್ಮೇಲೆ. ರಾಹು ಭುಕ್ತಿಯಲ್ಲಿ ಶನಿವದ್ ರಾಹು ಮದುವೆ ಆಗಲೇಬೇಕು, ಆಗತ್ತೆ. 2017 ಟೈಮ್ ಇದೆ, ಅಷ್ಟು ದೂರ ತಗೊಂಡು ಹೋಗೋದಿಲ್ಲ. ಮುಂದಿನ ಯುಗಾದಿ ಒಳಗಡೆ ಮದುವೆ ಆಗತ್ತೆ, ಯೋಚನೆ ಮಾಡಬೇಡಿ ತಾಯಿ. ಓಕೆ, ರಾಜಲಕ್ಷ್ಮಿ ಅವರೇ, ಪರಿಹಾರಗಳನ್ನ ಮಾಡಿಸಿ ಅಂತ ಹೇಳ್ತಾ ಈಗ ನಾವು ಮಾತಾಡ್ತಾ ಇದ್ವಿ. ನೀವು ಹೇಳ್ತಾ ಇದ್ರಿ ಈ ಸಪ್ತಮಾಧಿಪತಿ ದೋಷಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ ಇಲ್ಲ ಅಂತ. ಆದ್ರೆ ಅದಕ್ಕೆ ಮುಂಚೆ ಮತ್ತೊಬ್ರು ಕಾಲರ್ ಕರೆ ಮಾಡಿದ್ದಾರೆ, ಬನ್ನಿ, ಅವ್ರು ಯಾರು ಅಂತ ನೋಡೋಣ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ಯಾರು ಮಾತಾಡ್ತಾ ಇರೋದ್ರಿ? ನಾನು ತೇಜಸ್ವಿನಿ ಅಂತ ರೀ. ತೇಜಸ್ವಿನಿ ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಇಲ್ಲೇ ಉತ್ತರ ಕರ್ನಾಟಕ ರೀ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು ರೀ. ಓಕೆ, ಹೆಸರು ಹೇಳಿಮ್ಮ. ಶಿಲ್ಪಾ ಅಂತ ರೀ ಹೆಸರು. ಶಿಲ್ಪಾ. ಶಿಲ್ಪಾ ಹುಟ್ಟಿದ್ದು? ಹುಟ್ಟಿದ್ದು 7/9/1990. ಟೈಮ್? ಟೈಮ್ ಬೆಳಿಗ್ಗೆ 4:45 ರೀ. 4:45. ಎಲ್ಲಿ ಹುಟ್ಟಿದ್ದು? ಸಿಂಧನೂರು. ಓಕೆ, ಏನ್ ಕೇಳ್ಬೇಕಾಗಿತ್ತಮ್ಮ? ಆಕಿನ ಮದುವೆ ಬಗ್ಗೆ ಕೇಳಬೇಕಾಯ್ತು, ಕೆಲಸದ ಬಗ್ಗೆ ಕೇಳಬೇಕಾಯ್ತು, ಬಿ ಮುಗ್ದೈತ್ರಿ. ಓಕೆ, ಇವಾಗ ಮದುವೆ ಬಗ್ಗೆ ಮಾತ್ರ ಮಾತಾಡೋಣ. ಕೆಲಸದ ಬಗ್ಗೆ ಕೇಳಬೇಕು ಅಂದ್ರೆ ಇನ್ನು ಮತ್ತಷ್ಟು ಹಲವಾರು ಪ್ರೋಗ್ರಾಮ್ಗಳು ಬರುತ್ತೆ ನಮ್ಮ ಶ್ರೀಶಂಕರ ವಾಹಿನಿಯಲ್ಲಿ, ನೀವು ಅದರಲ್ಲಿ ಕೇಳ್ಬೋದು. ಇವಾಗ ಮದುವೆ ಬಗ್ಗೆ ತಿಳ್ಕೊಳ್ಳಿ, ಸರಿಯಾ? ಕೇತು ದಶೆ, ರಾಹು ಭುಕ್ತಿ, ಮೊನ್ನೆ ಜನವರಿಗೆ ಮುಗಿದಿದೆ. ಕೇತು ಗುರು ಬಂದಿದ್ದಾನೆ, ಕೇತು ಶನಿ ಬರ್ತಾನೆ. ಕೇತು ಶನಿ ಡಿಸೆಂಬರ್ ಆದ್ಮೇಲೆ ಬರುತ್ತೆ. ಮುಂದಿನ ಯುಗಾದಿಯ ಒಳಗಡೆ ಈ ಹುಡುಗಿಗೂ ಖಂಡಿತವಾಗ್ಲೂ ಮದುವೆ ಆಗತ್ತೆ. ಯಾವುದೇ ವಿಧವಾದಂತಹ ದೋಷಗಳಿಲ್ಲ, ಆದರೆ ಸಪ್ತಮಾಧಿಪತಿಯ ದೋಷ ಈ ಜಾತಕದಲ್ಲಿದೆ. ಲಗ್ನದಿಂದ ನಾವು ತೆಗೆದುಕೊಂಡು ಸಪ್ತಮಾಧಿಪತಿ ಎಲ್ಲಿದ್ದಾನೆ ಅಂತ ನೋಡಿದಾಗ ಸಪ್ತಮಾಧಿಪತಿಯ ದೋಷವಿದೆ. ಸಪ್ತಮಾಧಿಪತಿಯ ದೋಷಕ್ಕೆ ಮದುವೆ ಸಮಯದಲ್ಲಿ ನೀವು ಭಾವೈಕ್ಯ ಜಪ 48 ದಿನಗಳ ಕಾಲ, ನಂತರ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನ ಮದುವೆಯಾದ ಮೇಲೆ ಮಾಡಿಸಿದರೆ ಇವರಿಗೆ ಡೈವೋರ್ಸ್ ಆಗಲ್ಲ.
ಸಪ್ತಮಾಧಿಪತಿಯ ದೋಷಕ್ಕೆ ತೊಂದರೆ ಬರೋದಿಲ್ಲ. ಇಲ್ಲದೆ ಹೋದರೆ ದ್ವಿಕಳತ್ರ ಯೋಗ ಇರತಕ್ಕಂತಹ ಜಾತಕ ಸ್ವಲ್ಪ ಎಚ್ಚರಿಕೆಯಿಂದ ಮದುವೆಯನ್ನು ಮಾಡಿದರೆ ಎಲ್ಲವೂ ಶುಭವಾಗುತ್ತೆ. ಅಮ್ಮ ಈಕೆಗೆ ಹೇಳಿ, ಪ್ರತಿ ಶುಕ್ರವಾರದಂದು ಒಂಟಿಕೊಪ್ಪಲ್ ಪಂಚಾಂಗದಲ್ಲಿದೆ ಕಾತ್ಯಾಯನಿ ಪೂಜೆಯನ್ನು ಮಾಡಿಸ್ಕೊಂಡು ಬರಲಿ. ಹಾಗೆ ಒಮ್ಮೆ ರಾಯಚೂರು ಬಳಿ ಇರತಕ್ಕಂತಹ ಕಲ್ಲೂರು ಲಕ್ಷ್ಮಿಗೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಒಂದು ಹರಕೆಯನ್ನು ಹೊತ್ತು ಬನ್ನಿ, ಮದುವೆ ಆದಮೇಲೆ ಕಳಿಸ್ತೀನಿ ಅಂತ. ಎಲ್ಲವೂ ಶುಭವಾಗುತ್ತೆ. ಪ್ರತಿ ಮಂಗಳವಾರದಂದು ಯಾವುದಾದರೂ ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ವಾರ ಕೆಂಪು ದಾಸವಾಳದ ಹೂವಿನಿಂದ ಅಷ್ಟೋತ್ತರ ಮಾಡಿಸಿ, ಒಂದು ವಾರ ಕ್ಷೀರಾಭಿಷೇಕ ಮಾಡಿಸಿ, ಒಂದು ವಾರ ಪಂಚಾಮೃತ ಅಭಿಷೇಕ ಮಾಡಿಸಿ, ಒಂದು 9 ಮಂಗಳವಾರಗಳ ಕಾಲ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ 9 ಪ್ರದಕ್ಷಿಣೆಗಳನ್ನು ಮಾಡಿಕೊಂಡು ಬರಲಿ. ಈ ಮಂಗಳವಾರದಂದು ಈರುಳ್ಳಿ ಬೆಳ್ಳುಳ್ಳಿ ಆ ಥರದ್ದು ತಿನ್ನೋದು ಬೇಡ. ಮದುವೆಯಾಗುವವರೆಗೂ ಮಾಂಸಾಹಾರ ನಿಷಿದ್ಧ. ಕುಡಿಯೋದು ಬೇಡ, ಕೆಟ್ಟ ಮಾತುಗಳು ಬೇಡ. ಮನೆಯಲ್ಲಿ ಹೆಂಗಸರು ಮುಟ್ಟಾಗ್ತಾ ಇದ್ದ ಸಂದರ್ಭದಲ್ಲಿ ನಾನು ಹೇಳೋದನ್ನು ಯಾವುದು ಮಾಡೋದು ಬೇಡ. ಜೊತೆಗೆ ಪ್ರತಿನಿತ್ಯ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರ, ನವಗ್ರಹ ಮಂಗಳಾಷ್ಟಕ, ಅರ್ಧನಾರೀಶ್ವರ ಸ್ತೋತ್ರವನ್ನು ಓದಿಕೊಂಡು ಬರಲಿ. ಎಲ್ಲವೂ ಶುಭ. ತೇಜಸ್ವಿನಿ ಅವರೇ, ಚಿಂತೆ ಮಾಡಬೇಡಿ, ಅಮ್ಮ ಅವರು ಹೇಳಿರ್ತಕ್ಕಂಥ ಎಲ್ಲ ಪರಿಹಾರಗಳನ್ನು ಮಾಡ್ಕೊಂಡು ಬನ್ನಿ. ಹಾಗೆಯೇ ಶಿಲ್ಪಾ ಅವರಿಗೆ ಆದಷ್ಟು ಬೇಗ ಕಂಕಣ್ ಭಾಗ್ಯ ಕೂಡಿ ಬರಲಿ ಅಂತ ಹಾರೈಸ್ತಾ, ಈಗ www.sreeshankaramatrimony.com ಈ ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಆಗಿರುವಂಥ ಪ್ರೊಫೈಲ್ಗಳನ್ನ ನೋಡಿ ಬರೋಣ ಬನ್ನಿ ವೀಕ್ಷಕರೇ. ಹರಿಗೋಪಾಲಕೃಷ್ಣನ್, ಏಜ್ 42, ಕ್ಯಾಸ್ಟ್ ಬ್ರಾಹ್ಮಿನ್ ಐಯರ್, SSM ID, SSM 10136, ಎಜುಕೇಷನ್ ಮಾಸ್ಟರ್ಸ್. ಚಂದ್ರಮೌಳಿ ಪತಂಜಲಿ, ಏಜ್ 30, ಕ್ಯಾಸ್ಟ್ ಬ್ರಾಹ್ಮಿನ್, SSM ID, SSM 16674, ಎಜುಕೇಷನ್ ಮಾಸ್ಟರ್ಸ್. ವೈಷ್ಣವಿ ಶಂಕರ್, ಏಜ್ 23, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID, SSM 53963. ರಾಘವೇಂದ್ರನ್, ಏಜ್ 32, ಕ್ಯಾಸ್ಟ್ ಬ್ರಾಹ್ಮಿನ್ ಮಾಧ್ವ, SSM ID, SSM 31814. ಜೋಶಿ ರಾಘವೇಂದ್ರ, ಏಜ್ 33, ಕ್ಯಾಸ್ಟ್ ಶ್ರೀ ವೈಷ್ಣವ, SSM ID, SSM 39640, ಎಜುಕೇಷನ್ ಬ್ಯಾಚುಲರ್ಸ್. ಕಾರ್ತಿಕ್ ಜಗನ್ನಾಥನ್, ಏಜ್ 33, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID, SSM 3714, ಎಜುಕೇಷನ್ ಮಾಸ್ಟರ್ಸ್. ಕೃಷ್ಣಕುಮಾರ್, ಏಜ್ 37, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID, SSM 20244. ವೆಂಕಟ ಸುಬ್ರಹ್ಮಣ್ಯನ್, ಏಜ್ 32, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID, SSM 46418. ಈಶ್ವರನ್ ಹರಿಹರನ್, ಏಜ್ 36, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID, SSM 9471, ಎಜುಕೇಷನ್ ಮಾಸ್ಟರ್ಸ್. ಮುರಳೀಧರ್, ಏಜ್ 33, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID, SSM 32172, ಎಜುಕೇಷನ್ ಮಾಸ್ಟರ್ಸ್. ಲತಾ ಗೋಪಾಲ್, ಏಜ್ 34, ಕ್ಯಾಸ್ಟ್ ಮುದಲಿಯಾರ್, SSM ID, SSM 46045, ಎಜುಕೇಷನ್ ಮಾಸ್ಟರ್ಸ್. ಜಿ ಪ್ರಕಾಶ್, ಏಜ್ 32, ಕ್ಯಾಸ್ಟ್ ಬ್ರಾಹ್ಮಿನ್ ವದಮ, SSM ID, SSM 35053, ಎಜುಕೇಷನ್ ಬ್ಯಾಚುಲರ್ಸ್. ಕಾರ್ತಿಕ್, ಏಜ್ 29, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID, SSM 22421, ಎಜುಕೇಷನ್ ಮಾಸ್ಟರ್ಸ್. ಬಾಲಗುರು ಕೆ ಕೃಷ್ಣನ್, ಏಜ್ 29, ಕ್ಯಾಸ್ಟ್ ಬ್ರಾಹ್ಮಿನ್ ವೆಲ್ನಾಡ್, SSM ID, SSM 25776. ಸುದರ್ಶನ್, ಏಜ್ 39, ಕ್ಯಾಸ್ಟ್ ಬ್ರಾಹ್ಮಿನ್ ಸ್ಮಾರ್ಥ, SSM ID, SSM 33503, ಎಜುಕೇಷನ್ ಅಂಡರ್ ಗ್ರ್ಯಾಜುಯೇಟ್. ವೆಂಕಟರಾಮನ್, ಏಜ್ 34, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID, SSM 17972, ಎಜುಕೇಷನ್ ಮಾಸ್ಟರ್ಸ್. ಶ್ರೇಯಸ್, ಏಜ್ 29, ಕ್ಯಾಸ್ಟ್ ಬ್ರಾಹ್ಮಿನ್ ವದಮ, SSM ID, SSM 48665, ಎಜುಕೇಷನ್.